ಅರ್ಚಿತ ಸಂಸ್ಮೃತೋ ಧ್ಯಾತಃ ಕೀರ್ತಿತಃ ಕಥಿತ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವ ತಾಪತ್ರಯೇಣ ಸಂತಪ್ತಂ ಯದೇತದ ಅಖಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇ ಹ್ಯಸ್ಯ ಕೃಷ್ಣಾಮೃತ ಮಹಾರ್ಣವಂ. ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಕೃಷ್ಣಾಮೃತ ಮಹಾರ್ಣವ ಆಚಾರ್ಯರು ಸಂಗ್ರಹಿಸಿಕೊಟ್ಟ ಧರ್ಮಶಾಸ್ತ್ರದ ಕೃತಿ ಅಂತ ಹೇಳಬಹುದು. ಅನೇಕ ಸುಭಾಷಿತಗಳ ರೀತಿಯ ಮಾತುಗಳಿದ್ದಾಗಲೂ ಒಂದು ಉಪಾಸನೆಯ ಒಂದು ಮುಖಕ್ಕೆ ಎಷ್ಟು ತಾಕತ್ತಿದೆ ಅನ್ನೋದನ್ನು ತಿಳಿಸುವ ಅನೇಕ ತರದ ಮಾತುಗಳು ಇಲ್ಲಿ ಪ್ರವೇಶ ಆಗಿದೆ. ಅರ್ಚನೆಯ ಮಹತ್ವವನ್ನು ಹೇಳ್ತಾ ಅನೇಕ ಮಾತುಗಳು ಬಂದವು. ಏಸ್ಮರಂತಿ ಸದಾ ವಿಷ್ಣುಂ ಶಂಖಚಕ್ರ ಗದಾಧರಂ ಸರ್ವ ಪಾಪ ವಿನಿರ್ಮುಕ್ತ ಪರಂ ಬ್ರಹ್ಮ ವಿಶಂತಿ ತೇ. ಯೇ ಸ್ಮರಂತಿ ಸದಾ ವಿಷ್ಣುಂ, ಸಂಸಾರದ ವಿಷವನ್ನು ಕಳೆಯುವ ವಿಷ್ಣುವನ್ನು ಯಾರು ನಿರಂತರ ಸ್ಮರಂತಿ, ಚಿಂತಿಸುತ್ತಾರೋ, ನೆನೆಯುತ್ತಾರೋ, ಎಂಥ ವಿಷ್ಣು ಅವನು? ಶಂಖ ಚಕ್ರ ಗದಾಧರಂ. ಶಂಖ ಚಕ್ರ ಗದಾ ಅನ್ನುವ ಮೂರು ಬಗೆಯ ಆಯುಧಗಳನ್ನ ಹೊತ್ತು ನಿಂತವನನ್ನ ಈ ಶಬ್ದದಿಂದ ಗುರುತಿಸಿ ಹೇಳ್ತಾರೆ. ಶಂಖಚಕ್ರ ಗದಾಧರಂ. ಶಂಖ ಅದು ಸಂಪತ್ತಿನ ಸಂಕೇತ, ಅರ್ಥ ಅಂತ ಅದು ಗೊತ್ತಾಗುತ್ತೆ. ಚಕ್ರ ಅದು ಧರ್ಮ ಚಕ್ರ, ಅದನ್ನಾಗಿ ಧರ್ಮ ಅನ್ನುವ ಪುರುಷಾರ್ಥದ ಬಗ್ಗೆ ಮಾತನಾಡುತ್ತೆ. ಗದಾ ಅನ್ನುವುದು ನಮ್ಮಲ್ಲಿರುವ ಬಯಕೆಗಳನ್ನು ಹೊಡೆದೋಡಿಸಿ ನಮ್ಮನ್ನ ಶುದ್ಧೀಕರಿಸುತ್ತೆ. ಆ ದೃಷ್ಟಿಯಿಂದ ಕೆಟ್ಟ ಬಯಕೆಗಳನ್ನು ತೆಗೆದು ಒಳ್ಳೆ ಬಯಕೆಗಳನ್ನು ಉಳಿಸುವಂತಹ ಶಕ್ತಿ ಗದಾ. ಹಾಗಾಗಿ ಧರ್ಮ ಅರ್ಥ ಕಾಮ ಈ ಮೂರನ್ನು ನಮಗೆ ಕೊಡುವುದಕ್ಕಾಗಿ ಅಥವಾ ನಮ್ಮಲ್ಲಿ ಅದನ್ನ ಪವಿತ್ರೀಕರಿಸುವುದಕ್ಕಾಗಿ ಶಂಖಚಕ್ರ ಗದಾ ಅನ್ನುವ ಮೂರು ಆಯುಧಗಳನ್ನ ಧರಿಸಿದ್ದಾನೆ. ಇದಿಷ್ಟು ಬಂತು ಅಂದ್ಮೇಲೆ ಅಭಯ ಸಿದ್ಧಿಸಿಯೇ ಸಿದ್ಧಿಸತ್ತೆ. ಹಾಗಾಗಿ ನಾಲ್ಕನೇದನ್ನ ಅಂದ್ರೆ ಮೂರೇ ಕೈಯಲ್ಲಿ ನಿಂತಿರ್ತಾನ ಅಂತ ಕೇಳಬೇಕಾದ ಪ್ರಸಂಗ ಇಲ್ಲ. ಶಂಖಚಕ್ರ ಗದಾ ಇದು ಮೂರು ಬಂತು, ಪುರುಷಾರ್ಥಗಳಲ್ಲಿ ಮೂರು ಸಿದ್ಧಿ ಆಯ್ತು ಅಂದ್ರೆ ನಾಲ್ಕನೇದು ತಾನಾಗಿ ಬರುತ್ತೆ. ಮೋಕ್ಷ ಅನ್ನೋದು ಸಿದ್ಧಿಸಿಯೇ ಸಿದ್ಧಿಸುತ್ತೆ. ಅದು ಅಭಯದಿಂದಲೂ ಆಗ್ಬಹುದು, ಕಮಲದಿಂದಲೂ ಆಗ್ಬಹುದು. ಕಮಲ ಅಂತ ಅನ್ನೋದು ಸುಖದ ಸಂಕೇತ. ಹಾಗಾಗಿ ಶಂಖಚಕ್ರ ಗದಾ ಪದ್ಮ ಅಂತ ಪದ್ಮವನ್ನ ಇಷ್ಟು ಹೇಳಿದ್ಮೇಲೆ ಇದರ ಜೊತೆಗೆ ಸೇರಿಸ್ಕೊಳ್ಬೇಕು. ಅಥವಾ ಏನು ಹಿಡಿದಿಲ್ಲ ಅಂತ ಅನ್ನೋದು ಅಭಯ ಅಂತಾದಾಗಲೂ ಅಭಯ ಅಂತ ಅನ್ನೋದು ಮೋಕ್ಷದ ನೆನಪು. ಅದರಿಂದಾಗಿ ಶಂಖಚಕ್ರ ಗದಾಧರಂ ನಾಲ್ಕು ತೋಳುಗಳಲ್ಲಿ ಆಯುಧಗಳನ್ನು ಮತ್ತು ಅಭಯವನ್ನು ಹೊತ್ತು ನಿಂತಹ ವಿಷ್ಣುಂ. ಯೇ ಸ್ಮರಂತಿ, ಯಾರು ನೆನೆಯುತ್ತಾರೋ, ಯಾರು ಮನದಲ್ಲಿ ನಿರಂತರವಾಗಿ ಅವನನ್ನ ನೆನಪಿಸಿಕೊಳ್ಳುತ್ತಾರೋ, ಸರ್ವ ಪಾಪ ವಿನಿರ್ಮುಕ್ತ ಪರಂ ಬ್ರಹ್ಮ ವಿಶಂತಿ ತೇ. ಸರ್ವ ಪಾಪ ವಿನಿರ್ಮುಕ್ತ, ಮುಕ್ತ ಅಂತ ಹೇಳಿದ್ರೆ ಸಾಕಿತ್ತು, ನಿರ್ಮುಕ್ತ ಅಂತ ಹೇಳಿದ್ರೆ ಸಾಕಿತ್ತು, ವಿನಿರ್ಮುಕ್ತ ಅಂತ ಮತ್ತೆ ಹೇಳಿದ್ರು, ಪಾಪ ವಿನಿರ್ಮುಕ್ತ ಅಂತ ಹೇಳಿದ್ರು, ಅದರಲ್ಲೂ ಸರ್ವ ಪಾಪ ವಿನಿರ್ಮುಕ್ತ ಅಂತ ಹೇಳಿದ್ರು. ನಾಮಕ್ಕಿರುವ ಬಲ ಏನು ಅಂತ ಅನ್ನೋದನ್ನ ಶಬ್ದ ಹೇಳುತ್ತೆ. ಅದು ಸಣ್ಣ ಪುಟ್ಟ ಕೆಲವೊಂದ್ಸರ್ತಿ ಮುಕ್ತಿ ಅಂದ್ರೆ ಹಬ್ಬ, ನನಗೆ ಈ ಕೆಲಸದಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು, ನಮ್ದು ಮುಕ್ತಿ ಅಷ್ಟೇ, ಅದ್ರ ಆಚೆದ ಮುಕ್ತಿ ನಾವು ಯೋಚನೆ ಮಾಡಿದ್ರೆ ಅದು ಆ ಕೆಲಸ ಮುಗೀತು, ಇನ್ನು ನಾ ಕೆಲಸ ತಲೆ ಮೇಲೆ ಬಿದ್ದಿರುತ್ತೆ. ಇದು ಕೆಲಸದಿಂದ ಮುಕ್ತವಾಗುವುದಷ್ಟೇ ಅಲ್ಲ, ಕೆಲಸದ ಸಾಲುಗಳಿಂದ ಮುಕ್ತವಾಗಬೇಕು ಅನ್ನೋದಕ್ಕೆ ನಿರ್ಮುಕ್ತ ಅಂದ್ರು. ಅದು ಕೆಲಸದ ಸಾಲು ಬರುವುದು ಯಾಕೆ ಅಂದ್ರೆ ನಮ್ಮ ಹಿಂದಿನ ಕರ್ಮಗಳಿಂದ, ಅದರಿಂದಾಗಿ ವಿನಿರ್ಮುಕ್ತ. ಆದ್ರೆ ಆ ಕರ್ಮಗಳು ಯಾಕೆ ಮತ್ತೆ ಮತ್ತೆ ಹುಟ್ಟತಾವೆ ಅಂದ್ರೆ ಅದು ಪಾಪದಿಂದ ಹುಟ್ಟುತ್ತೆ. ಆ ಪಾಪ ಅನ್ನೋದು ಹೋದ್ರೂ ಕೂಡ ಮತ್ತೊಂದು ಪಾಪ ಇರುತ್ತೆ, ಅದಕ್ಕೆ ಸರ್ವ ಪಾಪ ವಿನಿರ್ಮುಕ್ತ ಅಂದ್ರು. ಸರ್ವ ಪಾಪ ವಿನಿರ್ಮುಕ್ತ, ಎಲ್ಲ ಬಗೆಯ ಪಾಪಗಳಿಂದ ಕರ್ಮಗಳಿಂದ ನಮ್ಮ ಸುತ್ತಮುತ್ತ ನಡೆಯುವ ಅನೇಕ ರೀತಿಯ ಘಟನೆಗಳಿಂದ ಅಥವಾ ನಮ್ಮ ಮನಸ್ಸಿನ ಬೇಗುದಿಯಿಂದ ನಾವು ಪಾರಾಗಿ ಬರುವುದನ್ನ ಸರ್ವ ಪಾಪ ವಿನಿರ್ಮುಕ್ತತೆ ಅನ್ನುವುದನ್ನ ಭಗವಂತನ ನಾಮಸ್ಮರಣೆಗೆ ಇಷ್ಟು ಬಲ. ಭಗವಂತನನ್ನ ಮನಸಾರೆ ನೆನೆದ್ರೆ ಈ ಫಲ ಅನ್ನೋದು ಪ್ರತಿಯೊಬ್ಬನಿಗೂ
ಕಟ್ಟಿಟ್ಟ ಬುತ್ತಿ. ನಾವು ಹಾಗೆ ನೆನೆಯಲ್ಲ ಅಷ್ಟೇ ಅವನನ್ನು. ಎಲ್ಲ ಪಾಪಗಳನ್ನು ಕಳೆಯುವ ನಾರಾಯಣ, ಎಲ್ಲ ಪಾಪಗಳನ್ನು ದೂರೀಕರಿಸಿಯೇ ನಮಗೆ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ನಾವು ನಂಬಿ ನಾಮಸ್ಮರಣೆ ಮಾಡಿದರೆ ಖಂಡಿತವಾಗಿಯೂ ಭಗವಂತನ ಅನುಕೂಲತೆ ಪ್ರತಿಯೊಬ್ಬನಿಗೂ ಕೂಡ ಜೀವನದಲ್ಲಿ ಆಗಿಯೇ ಆಗುತ್ತೆ. ಪರಂ ಬ್ರಹ್ಮ ವಿಶಂತಿತೆ. ಪರಂ ಬ್ರಹ್ಮ ಅಂತಂದ್ರೆ ಎಲ್ಲದಕ್ಕಿಂತ ಮಿಗಿಲಾದ ಬ್ರಹ್ಮ, ಪರಂ ಶ್ರೇಷ್ಠವಾದ ಬ್ರಹ್ಮ. ಯಾಕಂದ್ರೆ ಕೆಲವು ಆಮೇಲಿನ ಬ್ರಹ್ಮಗಳೆಲ್ಲ ಇವೆ. ಒಂದು ಚತುರ್ಮುಖ ಬ್ರಹ್ಮ, ಒಂದು ಜೀವ ಬ್ರಹ್ಮ. ಜೀವ ಬ್ರಹ್ಮ ಅಂದ್ರೆ ಅವನಿಗೆ ಹೆಸರು ಬ್ರಹ್ಮ ಅಂತ ಯಾಕೆ ಅಂತಂದ್ರೆ ಅವನ ಮಟ್ಟಿಗೆ ಅವನು ಪೂರ್ಣ. ಬೇರೆಯವ್ರ ಹತ್ರ ಹೋಲಿಸಿದ್ರೆ ಅವನು ಪೂರ್ಣ ಅಲ್ಲ ಅಲ್ ಅಂದ್ರೆ ಬೇರೆಯವರೊಟ್ಟಿಗೆ ಹೋಲಿಸಿದ್ರೆ ವ್ಯತ್ಯಾಸ ಇದ್ರೂ ಕೂಡ ಅವನ ಪಾತ್ರೆಯಲ್ಲಿ ಅವನು ಪೂರ್ಣವಾದ ನೀರನ್ನು ತುಂಬಿಕೊಳ್ಳುವಷ್ಟು ಅವನಿಗೆ ಶಕ್ತಿ ಇದೆ. ಜೀವ ಕಮಲಾಸನ ಶಬ್ದ ರಾಶಿಷು. ಬ್ರಹ್ಮ ಅನ್ನೋ ಶಬ್ದ ಎಲ್ಲೆಲ್ಲಿದೆ ಅಂತ ಕೋಶಗಳೇ ಹೇಳ್ತವೆ. ಜೀವನಿಗೆ ಬ್ರಹ್ಮ ಅಂತ ಹೆಸರಿದೆ. ಜೀವ ಬ್ರಹ್ಮ ಇವ ನಾ ಪರ ಅಂತ ಎಲ್ಲ ಪ್ರಯೋಗ ಮಾಡಿದ್ ನಾವು ನೋಡ್ತೇವೆ. ಇದೆ ಜೀವಕ್ಕೆ ಬ್ರಹ್ಮ ಅಂತ ಹೆಸರಿದೆ. ಹೆಸರಿದೆ ಅಂದ ಮಾತ್ರಕ್ಕೆ ಅದು ಬ್ರಹ್ಮ ಆಗುತ್ತೆ ಅಂತ ಅರ್ಥ ಅಲ್ಲ. ಹೆಸರಿದೆ ಈಗ ಏನೇನೋ ಹೆಸರಿರುತ್ತೆ, ಮುಕುಂದ ಅಂತ ಹೆಸರಿರುತ್ತೆ, ಅವನೇನ್ ಮೋಕ್ಷ ಕೊಡ್ತಾನ? ಶೇಷಶಾಹಿ ಅಂತ ಇರುತ್ತೆ, ಅವನು ಶೇಷನ ಮೇಲೆ ಮಲಗ್ತಾನ? ನಾವು ಹೆಸರಿದೆ ಅಂದ ಮಾತ್ರಕ್ಕೆ ಅದಕ್ಕೆ ಆ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಅದರ ಸಾಮರ್ಥ್ಯ ಅನುಭವಕ್ಕೆ ಬರುತ್ತಾ ನೋಡ್ಬೇಕು. ನಾವು ಕೇವಲ ಅದು ಇವತ್ತು ಅನುಭವಕ್ಕೆ ಬರಲ್ಲ, ಮುಂದೆ ಯಾವತ್ತೋ ಬರುತ್ತೆ ಅಂದ್ರೆ ಯಾರು ಈ ಮುಂದೆ ಬರುತ್ತೆ ಹಿಂದ್ ಬರುತ್ತೆ ಅನ್ನೋ ಶಬ್ದನ ಇಟ್ಕೊಂಡು ವ್ಯಾಖ್ಯಾನ ಮಾಡ್ತಾರೆ. ಮೊದ್ಲೇ ತೀರ್ಮಾನ ಮಾಡಿ ಮಾತಾಡ್ಬಿಡುದು, ನಾವೇನ್ ಅನ್ಕೊಂಡಿದೀವೋ ಅದು ಶಾಸ್ತ್ರದಲ್ಲಿ ಇದೆ ಅಂತ ಮಾತಾಡುದು ಆಗಲ್ಲ. ಅಲ್ಲಿ ಏನಿದೆಯೋ ಅದನ್ನ ನಾವು ಮಾತಾಡ್ಬೇಕು ಹೊರತು ನಾವೇನ್ ಮಾತಾಡ್ತೀವೋ ಅದು ಶಾಸ್ತ್ರದಲ್ಲಿ ಇದೆ ಅಂತ ಹೇಳುದಲ್ಲ. ಅದರಿಂದಾಗಿ ಪರಂ ಅಂತಂದ್ರೆ ಶ್ರೇಷ್ಠನಾದ ಉತ್ತಮನಾದ ಬೇರೆ ಬೇರೆ ಬ್ರಹ್ಮರಲ್ಲಿ, ಅಂದ್ರೆ ಈಗ ಶಬ್ದ ರಾಶಿ ವೇದ ಏನಿದೆ ಆ ವೇದಕ್ಕೆ ಬ್ರಹ್ಮ ಅಂತ ಹೆಸರಿದೆ ಅಂದ್ರೆ ಹಾಗಿದ್ರೆ ಅವನೇನಾಗ್ತಾನೆ ಅಂದ್ರೆ ನಾಳೆ ಬ್ರಹ್ಮನಾಗ್ತಾನೆ ಅಂತಂದ್ರೆ ವೇದಗಳಾಗ್ಬಿಡ್ತಾನೆ, ಶಬ್ದಗಳಾಗ್ಬಿಡ್ತಾನೆ, ಸ್ತೋತ್ರಗಳಾಗ್ಬಿಡ್ತಾನೆ ಅಂತಂದ್ರೆ ಯಾರಾದ್ರೂ ಒಪ್ತಾರ? ಅದೇ ಯಾಕೆ ಆಗ್ಬೇಕು ಅನ್ನೋ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೇಕು ನಾವು? ಹಾಗಾಗಿ ಬ್ರಹ್ಮನಾಗುವುದು ಅಂತಂದ್ರೆ ಜೀವ ಜೀವನಾಗುವುದು, ಜೀವ ಜೀವನಾಗುವುದು ಅಂತಂದ್ರೆ ಜೀವನಲ್ಲಿರುವ ಜೈವಿಕ ಸಂಬಂಧ ಏನಿದೆ ಅದು ಸ್ಪಷ್ಟವಾಗಿ ಅವನಿಗೆ ನೆನಪಿಗೆ ಬರುವುದು ಅನ್ನೋ ಅರ್ಥದಲ್ಲಿ ಸರ್ವ ಪಾಪ ವಿನಿರ್ಮುಕ್ತ ಪರಂ ಬ್ರಹ್ಮ ವಿಶಂತಿತೆ. ಪರಂ ಬ್ರಹ್ಮ ಇಲ್ಲಾಂದ್ರೆ ವಿನಿರ್ಮುಕ್ತಿ ಆಗುದು ಯಾರಿಗೆ? ಇರುದೇ ಒಬ್ಬ, ಬಹು ವಚನ ಬೇರೆ. ವಿನಿರ್ಮುಕ್ತ ಸಮ ಎಲ್ಲಾ ತರದ ತೊಡಕುಗಳನ್ನು ಕಳಚಿಕೊಂಡು ಅವನೇ ಬ್ರಹ್ಮ ಆದ್ರೆ ಅವನಿಗೆ ತೊಡಕಂಟುದು ಹೇಗೆ? ಒಂದನೇ ಪ್ರಶ್ನೆ. ಈ ತೊಡಕ ಅಂಟಿಸಿದವರು ಯಾರು? ಎರಡನೇ ಪ್ರಶ್ನೆ. ಈ ತೊಡಕ ಹೋಗುದು ಯಾರಿಂದ? ಮೂರನೇ ಪ್ರಶ್ನೆ. ತಾನೇ ಹೋಗಿಸ್ಕೊಳ್ಳುದಾದ್ರೆ ಮೊದ್ಲೇ ಯಾಕೆ ಹೋಗಿಸ್ಕೊಳ್ಳಿಲ್ಲ? ನಾಲ್ಕನೇ ಪ್ರಶ್ನೆ. ಇದು ಪ್ರಶ್ನೆಗಳ ಸಾಲು ಬೆಳೀತಾ ಹೋಗುತ್ತೆ, ಮುಗಿಯುವುದೇ ಇಲ್ಲ. ಆದ್ರಿಂದ ಪರಂಬ್ರಹ್ಮ ವಿಶಂತಿತೆ, ಈಗ ವಿಶಂತಿ ಹೋಗಿ ಸೇರುತ್ತಾನೆ, ನಾನೇ ನನ್ನನ್ನು ಸೇರುತ್ತೇನೆ ಅಂತ ಎಲ್ಲಾದ್ರೂ ಪ್ರಯೋಗ ಮಾಡ್ತೇನಾ? ಸೇರ್ಬೇಕಾದದ್ದು ಬೇರೆ, ಸೇರುವಂತದ್ದು ಬೇರೆ, ಸೇರುವ ಜಾಗ ಬೇರೆ, ಸೇರುವ ವ್ಯಕ್ತಿ ಬೇರೆ. ಆ ವ್ಯತ್ಯಾಸಗಳಿದ್ರೆ ಮಾತ್ರ ಈ ಇಷ್ಟು ವಾಕ್ಯಗಳಿಗೆ ಅದ್ಭುತತೆ ಅನ್ನೋದು ಕೂಡುತ್ತೆ. ಇಲ್ಲಾಂದ್ರೆ ಏನೋ ಹುಚ್ಚರ ಮಾತು, ಒಂದು ರೀತಿ ಅಂದ್ರೆ ಇನ್ನು ಭಾಷೆ ಬರದವ್ರು ಅಕಸ್ಮಾತ್ ಕೆಲವೊಮ್ಮೆ ಮಾತಾಡ್ತಾರಲ್ವಾ, ಹಾಗಾಗತ್ತೆ. ನಾವು ಮಾತಾಡೋದಕ್ಕೆ ಅರ್ಥ ಇಲ್ಲ ಅಂತ ಆಗತ್ತೆ. ಅದು ಆಗದಂತೆ ನಮ್ಮ ಅನುಸಂಧಾನವನ್ನ ಬೆಳೆಸಿಕೊಳ್ಬೇಕು. ಆಗ ಮಾತ್ರ ಅದರ ಸತ್ಯಾಸತ್ಯತೆಗಳ ವಿಷಯದಲ್ಲಿ ಯಾವುದನ್ನು ನಾವು ವಿಮರ್ಶೆ ಮಾಡದೆ ಅಥವಾ ಅದರ ಮೇಲೆ ಸಿಟ್ಟು ಮಾಡಿಕೊಂಡು ಅದು ಅಲ್ಲ ಅಂತ ಹಾಗೆ ಸಾಧಿಸುವ ರೀತಿ ನಮ್ಮ ಚಿಂತನೆ ಇರಬಾರದು ಅನ್ನೋದು ಈ ಪದ್ಯದ ಅನುಸಂಧಾನದಲ್ಲಿ. ಪರಂ ಬ್ರಹ್ಮ ವಿಶಂತಿ, ವಿಶಂತಿ ಅಂದ್ರೆ ಪ್ರವೇಶಿಸುತ್ತಾರೆ ಅನ್ನೋದು ಗೊತ್ತಾಯ್ತು. ಹಿಂದೆ